ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿಢೀರ್ ಅಂತ್ಯವಾಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿದ್ಯಾಕೆ ಇದ್ದಿಕ್ಕಿದಂತೆ ಮನೆಯೊಳಗೆ ಬಂದು ನರಕನ ಚಿತ್ರ ಚಿತ್ರ ಮಾಡಿದ್ರು ಬಿಗ್ ಬಾಸ್ನ ತಂಡ ಇದರಿಂದ ಸ್ಪರ್ಧಿಗಳೆಲ್ಲರೂ ಬೆಚ್ಚಿವಿದ್ರು ಈ ಬಾರಿ ಎರಡು ವಾರದಲ್ಲಿ ಅಂತ್ಯವಾಗುತ್ತಾ ಬಿಗ್ ಬಾಸ್ ಕಾರಣ ಏನು ಈ ಎಲ್ಲಾ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಆದರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಿರುತೆರಿಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿ ಸ್ಟಾರ್ಟ್ ಆಗಿ ಎರಡು ವಾರಗಳಾಗುತ್ತಾ ಬಂದಿದೆ ಸ್ಪರ್ಧಿಗಳ ನಡುವಿನ ಕಿತ್ತಾಟ ತರಲೆ ಹಾಗೂ ಲವ್ ವಿಚಾರವಾಗಿ ಪ್ರೇಕ್ಷಕರ ಗಮನ ಸೆಳಿತಾ ಇದೆ ಈ ಬಾರಿ ಸ್ವರ್ಗ ನರಕದ ಥೀಮ್ನಲ್ಲಿ ಕಾರ್ಯಕ್ರಮ ರೂಪುಗೊಂಡಿತ್ತು ದಿನ ಕಳೆದಂತೆ ರೋಚಕತೆ ಹೆಚ್ಚಾಗ್ತಾ ಇದೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೀತಾ ಇದೆ ಅದು ಎಲ್ಲರಲ್ಲೂ ಅಚ್ಚರಿ ಮೂಡಿಸ್ತಾ ಇದೆ ಸೀಸನ್ ಹನ್ನೊಂದು ಎರಡನೇ ವಾರ ಪೂರ್ಣಗೊಳಿಸಿದೆ ಎರಡನೇ ವಾರದ ಎಲಿಮಿನೇಷನ್ ಸನಿಹವಿದೆ ಜೊತೆಗೆ ದಿನೇ ದಿನೇ ಬಿಗ್ ಬಾಸ್ ಕೊಡ್ತಾ ಇರೋ ಟಾಸ್ಕ್ ಮಾತ್ರ ಸಕ್ಕತ್ತಾಗೇ ಇರುತ್ತೆ ಸ್ಪರ್ಧಿಗಳು ಈ ಒಂದು ವಾರ ತಮ್ಮನ್ನ ತಾವು ಸೇವ್ ಮಾಡಿಕೊಳ್ಳೋದಕ್ಕೆ ಪರದಾಡಿರುವ ಕಷ್ಟ ಅಷ್ಟಿಷ್ಟಲ್ಲ ಬಿಗ್ ಬಾಸ್ ಹೊಸ ಒಂದನ್ನ ಶೇರ್ ಮಾಡ್ಕೊಂಡಿದೆ ದಿನ ಮನೆಯಲ್ಲಿ ಎರಡು ಮನೆ ಇತ್ತು ಒಂದು ಸ್ವರ್ಗ ಮತ್ತೊಂದು ನರಕ ಆದರೆ ಸೀಸನ್ ಶುರುವಾದಾಗ ಸ್ವರ್ಗ ನರಕದಂತಿತ್ತು ನರಕ ಸ್ವರ್ಗದಂತೆ ಇತ್ತು ಅಂತ ಸ್ಪರ್ಧಿಗಳೇ ಅನುಭವವನ್ನ ಫೀಲ್ ಮಾಡಿದ್ರು ಇದನ್ನ ಸ್ವತಃ ಕಿಚ್ಚಾ ಅವರ ಮುಂದೆ ಸ್ಪರ್ಧಿಗಳು ಹೇಳಿಕೊಂಡಿದ್ದು ಅದರಂತೆ ಇದೀಗ ನರಕದ ಮನೆಗೆ ಬಿಗ್ ಬಾಸ್ ಫುಲ್ ಸ್ಟಾಪ್ ಇಟ್ಟಂತಿದೆ ಹಾಗಾದರೆ ಪ್ರೋಮೋದಲ್ಲಿ ಏನಿದೆ ಗೊತ್ತಾ ಹೇಳ್ತಾ ಹೋಗ್ತೀವಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಸೈರನ್ ಆಯಿತು ಇದರಿಂದ ಸ್ಪರ್ಧಿಗಳು ಗಾಬರಿಯಿಂದ ಬಂದು ಒಟ್ಟಿಗೆ ನಿಂತುಕೊಳ್ತಾರೆ ಏನೋ ಎಂಟ್ರಿ ಆಗ್ತಾ ಇದೆ ಕ್ರೀನ್ನಿಂದ ಏನೋ ತೆಗಿತಾ ಇದ್ದಾರೆ ಏ ಯಾರದು ಏನಿದು ಹೀಗಂತ ಆತಂಕದಿಂದ ಮಾತಾಡ್ಕೊಳ್ತಾರೆ ಅಷ್ಟರಲ್ಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿರುವ ಮುಸುಕುದಾರಿಗಳು ಮನೆಯಲ್ಲಿದ್ದ ಕೆಲವು ವಸ್ತುಗಳನ್ನ ಹಾನಿ ಮಾಡ್ತಾರೆ ನಂತರ ಸ್ವರ್ಗ ನರಕ ಅಂತ ವಿಭಾಗ ಮಾಡಿದಂತಹ ಗೇಟ್ಗಳನ್ನ ಭೇದಿಸಿದ್ದಾರೆ ನಂತರ ಬಿಗ್ ಬಾಸ್ನ ಧ್ವನಿ ಮೊಳಗುತ್ತೆ ಹನ್ನೊಂದನೇ ವೇದಿಕೆಯಲ್ಲಿ ನೀವೆಲ್ಲರೂ ಎರಡು ವಾರ ಜೀವಿಸಿದ್ದೀರಿ ಇಲ್ಲಿನ ಪ್ರತಿ ಕ್ಷಣವನ್ನು ಅನುಭವಿಸಿದ್ದೀರಿ ಎಂಬ ಧ್ವನಿ ಬಂದು ಹೋಗಿದೆ ಈ ಪ್ರೋಮೋವನ್ನ ನೋಡಿದ ಅಭಿಮಾನಿಗಳು ಸ್ವರ್ಗ ನರಕ ಇಂದಿಗೆ ಕೊನೆಗೊಂಡಿದೆ ಅಂತ ಮಾತಾಡ್ಕೊಳ್ತಿದ್ದಾರೆ ಸ್ವರ್ಗ ನರಕ ಕಾನ್ಸೆಪ್ಟ್ ಏನಾಯ್ತು ಎರಡೇ ವಾರಕ್ಕೆ ನಿಂತ್ಹೋಯ್ತಾ ಅಂಥೇಳಿ ಕೆಲವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೊಂದನೇ ಆವೃತ್ತಿಯ ಬಿಗ್ ಬಾಸ್ ಅನ್ನ ಈ ಬಾರಿ ಸ್ವರ್ಗ ನರಕ ಅಂಥೇಳಿ ಎರಡು ಟೀಮ್ನಲ್ಲಿ ಆಯೋಜನೆ ಮಾಡಲಾಗಿದ್ದು ಸ್ವರ್ಗದಲ್ಲಿರುವವರಿಗೆ ಸಿಗೋವಷ್ಟು ಸೌಲಭ್ಯ ನರಕದಲ್ಲಿರೋರಿಗೆ ದೊರೆಯುವುದಿಲ್ಲ ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲದೆ ಹೊರಗಡೆ ಕೂಡ ಸಾಕಷ್ಟು ಸೌಂಡ್ ಮಾಡ್ತು ಸದ್ಯ ಈ ಸುದ್ದಿ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ನರಕ ಮತ್ತು ಸ್ವರ್ಗದ ಕಾನ್ಸೆಪ್ಟ್ ಇಲ್ಲಿಗೆ ಪೂರ್ಣಗೊಂಡಿದ್ದು ಎಲ್ಲರೂ ಇನ್ನು ಒಟ್ಟಾಗಿ ವಾಸಿಸೋಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಅಂತ ವರದಿಯಾಗಿದೆ ಆದರೆ ಸಂಚಿಕೆ ಪ್ರಸಾರವಾದ ನಂತರ ಅಂತಿಮ ಚಿತ್ರಣ ಹೊರಗೆ ಬಿಡುತ್ತೆ ಸ್ವರ್ಗದಲ್ಲಿ ಗೌತಮಿ ಅವರು ಸೇವ್ ಆಗಿದ್ದಾರೆ ಅನುಷಾ ಮತ್ತು ಜಗದೀಶ್ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಈ ವಾರ ಒಟ್ನಲ್ಲಿ ಜಗದೀಶ್ ಅನುಷಾ ನಾಮಿನೇಟ್ ಆದರೆ ಮಾನಸ ಸ್ವರ್ಗಕ್ಕೆ ಬಂದಿದ್ದಾರೆ ನರಕಕ್ಕೆ ನರಕಕ್ಕೋಗಿದ್ದಾರೆ ಮೋಕ್ಷಿತ ಅವರು ಚೈತ್ರ ಹಾಗೂ ಶಿಶಿರವರನ್ನ ಸೇವ್ ಮಾಡಿದ್ದಾರೆ ಇನ್ನು ಅದಲು ಬದಲಿನಲ್ಲಿ ಸ್ವರ್ಗದಿಂದ ಐಶ್ವರ್ಯಾ ಅವರು ನರಕಕ್ಕೆ ನರಕದಿಂದ ಮಾನಸ ಸ್ವರ್ಗಕ್ಕೋಗಿದ್ದಾರೆ ಈ ವಾರ ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಕಿಚ್ಚು ಜೋರಾಗಿರುತ್ತೆ ಈಗಾಗಲೇ ಸುರೇಶ್ ಹಾಗೂ ಹಂಸ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಈ ವಾರ ವೋಟಿಂಗ್ ಲೈನ್ಗಳನ್ನ ಬಿಗ್ ಬಾಸ್ ಓಪನ್ ಮಾಡಿಲ್ಲ ಹಾಗಾಗಿ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನವರಾತ್ರಿ ಹಬ್ಬದಂದು ಎಲಿಮಿನೇಷನ್ ಮಾಡೋದಿಲ್ಲ ಅಂತ ವರದಿಯಾಗಿದೆ ಭರಪೂರ ಮನರಂಜನೆಯ ಜೊತೆಗೆ ವಿವಾದಗಳನ್ನ ಹುಟ್ಟು ಹಾಕುವ ಬಿಗ್ ಬಾಸ್ ಕಿರುತೆರೆಯ ಲೋಕದ ಜನಪ್ರಿಯ ಶೋಗಳಲ್ಲಿ ಒಂದು ಅಂತಂದ್ರೆ ತಪ್ಪಾಗಲಾರದು ಪ್ರೀತಿ ಸ್ನೇಹ ಸಂಬಂಧಗಳಿಗೆ ಈ ಶೋ ಬೆಸುಗೆಯಾಗುತ್ತೆ ಇಲ್ಲಿ ನಗು ಇರುತ್ತೆ ಕಣ್ಣೀರಿರುತ್ತೆ ಕೋಪ ಇರುತ್ತೆ ಮುನಿಸಿರುತ್ತೆ ಮತ್ತು ಮನಸ್ತಾಪಗಳ ಮಿಶ್ರಣವೂ ಇರುತ್ತೆ ಟಾಸ್ಕ್ ನೀಡುವುದರ ಜೊತೆಗೆ ಜೀವನದ ಪಾಠವನ್ನೂ ಹೇಳಲಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾರದ ಕೊನೆಯಲ್ಲಿ ನಟ ಕಿಚ್ಚ ಸುದೀಪ್ ಸರಿ ತಪ್ಪುಗಳ ತಿದ್ದುವಿಕೆ ಶೋಗೆ ಹೊಸ ಆಯಾಮವನ್ನ ತಂದುಕೊಡುತ್ತೆ ಈ ಎಲ್ಲಾ ಕಾರಣಗಳಿಂದ ಈ ಶೋ ವಿಶೇಷ ಅಂತರಿಸಿಕೊಂಡಿದ್ದು ಕಿರುತೆರೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ ಅಂತಂದ್ರೆ ತಪ್ಪಾಗಲಾರದು ಒಟ್ಟಾರೆ ಇವತ್ತು ನಡೆಯುವಂತಹ ಎಪಿಸೋಡ್ ತುಂಬಾನೇ ಕುತೂಹಲಕಾರಿಯಾಗಿದ್ದು ವೀಕ್ಷಕರು ಎಕ್ಸೈಟ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಶೋ ಅರ್ಧಕ್ಕೆ ನಿಲ್ಲುತ್ತಾ ಅಥವಾ ನರಕದ ಬದಲು ಇನ್ನು ಮುಂದೆ ಸ್ವರ್ಗ ಮಾತ್ರ ಇರುತ್ತಾ ಈ ಕೂಡಲೇ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ